ಸಿಕ್ಕಾಬಿಟ್ಟೆ, ಮಾತಾಡೋಕ್ಕಾಗ್ತಾ ಇಲ್ಲ, ಕೈಯೆಲ್ಲ ಫುಲ್ ಎಲ್ಲ ಥರ ಹಿಮ್ಮಗಟ್ಟದಂಗೆ ಹೆಪ್ಪುಗಟ್ಟದಂಗೆ ಆಗ್ಬಿಟ್ಟಿದೆ. ಲಡಾಖ್ ಪಾಕಿಸ್ತಾನಕ್ಕೆ ಹಿಂಗೆ ಕನೆಕ್ಟ್ ಆಗತ್ತೆ. ಇಲ್ಲಿ ನದಿ ಏನು ಹರಿತಾ ಇದೆ, ಇದು ಚಂದ್ರಭಾಗ ಅಂಥೇಳಿ, ಅದು ಪಾಕಿಸ್ತಾನಕ್ಕೆ ಹೋಗತ್ತೆ, ಚೀನಾಬ್ ಆಗ್ಬಿಡತ್ತೆ ನೋಡಿ. ಅಲ್ಲಿ ಅಟಲ್ ಟನಲ್ ಅಲ್ಲಿ ಕಾಣಿಸ್ತಾ ಅಂತ ಹತ್ರದಿಂದ ಇಲ್ಲಿ ನಮ್ಮ ಗೂಗಲ್ ತೋರಿಸೋ ಪ್ರಕಾರ -4 degrees ಇದೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಒಂದು ನದಿಯನ್ನು ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ಚಂದ್ರಭಾಗ ಅಂತ ಹೇಳಿ ಹೇಳ್ತೀವಿ. ಅದು ಪಾಕಿಸ್ತಾನಕ್ಕೆ ಹೋಗಿ ಚೀನಾಬ್ ನದಿ ಆಗತ್ತೆ. ಅದನ್ನ ನೋಡಬೇಕಾದ್ರೆ ನಾವು ತುಂಬ ದೂರ ಪ್ರಯಾಣ ಮಾಡಬೇಕಾಗತ್ತೆ. ನಾನು ಮನಾಲಿಗೆ ಹೋದಾಗ ಮನಾಲಿಯಿಂದ ಸೊಲಾಂಗ್ ವ್ಯಾಲಿ ಅಂತ ಒಂದು ಸೊಲಾಂಗ್ ವಿಲೇಜ್ ಹಳ್ಳಿ ಸಿಗತ್ತೆ. ಅಲ್ಲಿ ತುಂಬ ಹಿಮದ ಆಟಗಳೆಲ್ಲ ಇರತ್ತೆ. ಅಲ್ಲಿಂದ ನಾವು ಮತ್ತೆ 4x4 ಟ್ಯಾಕ್ಸಿ ತೊಗೊಂಡೇ ಹೋಗಬೇಕು ಹಿಮಗಾಲದಲ್ಲಿ. ಬೇರೆ ಟೈಮಲ್ಲಿ ನಮ್ಮನ್ನ ಅಲ್ಲಿಗೆ ಬಿಡ್ತಾರೆ ನಮ್ಮ ಕಾರುಗಳಲ್ಲೇ. ಹಿಮಪಾತದ ಟೈಮ್ನಲ್ಲಿ ನಾವು ಆ 4x4 ಜಿಪ್ಸಿನಲ್ಲೇ ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಹಿಮದಲ್ಲಿ ಗಾಡಿಗಳು ಸ್ಟ್ರಕ್ ಆಗತ್ತೆ ಅಂಥೇಳಿ. ಅಂಥ ಒಂದು ಚಂದ್ರಭಾಗ ನದಿನ ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಟಲ್ ಟನಲ್ ಮುಖಾಂತರ ನಾವು ಚಂದ್ರಭಾಗ ನದಿಗೆ ಹೋಗಬೇಕಾಗತ್ತೆ. ಎಪಿಸೋಡ್ ತುಂಬ ಲೆಂತ್ ಆಗತ್ತೆ ಅಂಥೇಳಿ ನಾನಿವತ್ತು ಚಂದ್ರಭಾಗ ನದಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಂದ್ರಭಾಗ ನದಿ ನೋಡಿದ ಮೇಲೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ಅಟಲ್ ಟನಲ್ ಬಗ್ಗೆ ತಿಳ್ಕೊಳ್ಳೋಣ. ಅಟಲ್ ಟನಲ್ ಅಂತ ಹೇಳಿದ್ರೆ ಏಷ್ಯಾದ ಅತಿ ಉದ್ದನೆಯ ಸುರಂಗ ಮಾರ್ಗ. ಸುಮಾರು 9.5 kilometers ಬೆಟ್ಟವನ್ನು ಕೊರೆದು 12 ವರ್ಷಗಳ ಕಾಲ ಮಾಡಿರ್ತಕ್ಕಂಥ ಒಂದು ಟನಲ್ ಅದು. ಹಾಗೆ ಪ್ರಪಂಚದಲ್ಲಿ ಅತಿ ಎತ್ತರ ಜಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಟನಲ್ ಅಂತ ಕೂಡ ಹೇಳಲಾಗತ್ತೆ. ಬನ್ನಿ ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ ಸವಿತ ಹಿಮಾಲಯದ ಹಿಮಪಾತವನ್ನು ಹಿಮದ ರಾಶಿಯನ್ನು ನೋಡ್ತಾ ಚಂದ್ರಭಾಗ ನದಿ ಕಡೆ ಹೋಗೋಣ. ನೋಡಿ, ಇದು ಈ ತೇವ ಇರತ್ತಲ್ಲ, ಇದು ಸ್ವಲ್ಪ ಡೇಂಜರು. ಯಾಕೆ ಅಂತ ಹೇಳಿದ್ರೆ ಐಸ್ ಕರಗಿ ತಿರ್ಗಾ ಸೆಟ್ ಆಗ್ತಾ ಇರತ್ತೆ ಗ್ಲಾಸ್ ಥರ. ಇಲ್ಲಿ ಸ್ವಲ್ಪ ಡೇಂಜರ್ ಅಂತ ಕಡೆ ಸ್ಲೋ ಮಾಡ್ಕೊಂಡು ಹೋಗ್ತಾರೆ. ಇದ್ ಕಡೆ ಎಲ್ಲ ಜನ ಹೋಗ್ತಾರೆ. ಸ್ನೋ ಪ್ರೊಟೆಕ್ಷನ್ ಅಂತ ಹೇಳಿ ಮಾಡಿದ್ದಾರೆ, ಅಂದ್ರೆ ಮೇಲಿಂದ ಸ್ನೋ ಫಾಲ್ ಆಗತ್ತೆ ಸಿಕ್ಕಾಪಟ್ಟೆ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ. ಸ್ನೇಹಿತರೆ, ಸ್ನೋ ಫಾಲ್ ಆಗಿ ಒಂದು 3 ವಾರ ಆಗಿದೆಯಂತೆ. ಸಿಕ್ಕಾಪಟ್ಟೆ ಸ್ನೋ ಇದೆ ರೋಡ್ಗಳಲ್ಲಿ, ಇನ್ನ 3 ಅಡಿ 4 ಅಡಿ 2 ಅಡಿ ಕೆಲವಾರು ಕಡೆ ಅಂತ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಅಟಲ್ ಟನಲ್ ಗೆ ಹೋಗ್ತಾ ಇರೋದು, ಅದು ಶೇರಿಂಗು 2500 ತಗೊಂತಾರೆ ಕಪಲ್ಸ್ ಗೆ. ಸೊ ಇಲ್ಲಿ 2 couples ಹೋಗ್ತಾ ಇರುವಂಥದ್ದು. ಹೋಗೋಕ್ಕೊಂದು 1/2 ಗಂಟೆ, ಅಲ್ಲೊಂದು ಆಟಾಡೋಕೆ 1/2 ಗಂಟೆ, ಬರೋಕ್ಕೆ 1/2 ಗಂಟೆ. ಇದರಲ್ಲಿ ಏನಿಲ್ಲ, ಪ್ರಕೃತಿ ಸೌಂದರ್ಯನ ಹಿಮನ ನೋಡುವಂಥದ್ದು, ಹೇಳುವಂಥದ್ದು ಏನಿಲ್ಲ. ನೋಡಿ, ಇದೇ ಡೇಂಜರ್ ಇದು, ಇದೆಲ್ಲ ಫುಲ್ಲು ಸ್ಕಿಡ್ ಆಗ್ಬಿಡತ್ತೆ ಗಾಡಿ. ವ್ಯಾಸ್ಕುಂಡ್ ಇಲ್ಲೇ ಅಂತ ಬರೋದು, ಇಲ್ಲಿ ಟ್ರಕ್ಕಿಂಗ್ ಎಲ್ಲ ಅರೇಂಜ್ ಮಾಡ್ತಾರಂತೆ. ವ್ಯಾಸ್ಕುಂಡ್ ಸಾರಿ ಬರಬೇಕು ನೋಡಿ, ಜೆ ಸಿ ಬಿ ಕೆಲಸ ನೋಡಿ, ಅದಕ್ಕೂ ಎಲ್ಲ ಚೈನ್ ಎಲ್ಲ ಕಟ್ಬಿಟ್ಟಿದ್ದಾರೆ ಸ್ಕಿಡ್ ಆಗತ್ತೆ ಅಂತ. ನಾನು ಜಬ್ಬಿ ಮೆಟ್ ಫಿಲಂ ಬಂತು, ಶಾಹಿದ್ ಕಪೂರ್ ಮತ್ತೆ ಕರೀನಾ ಕಪೂರ್, ಅವಾಗ ಅನ್ಕೊಂತಾ ಇದ್ದೆ ಈ ತರ ಹಿಂಗಿದ್ದಾಗ ಹೋಗ್ಬೇಕು ಅಂತ ಹೇಳಿ. ಇವತ್ತು ಟನಲ್ ವ್ಯಾಲಿ ಅಟಲ್ ಟನಲ್ ನೋಡೋದಕ್ಕೆ ಹೋಗ್ಬೇಕಾದ್ರೆ ಇಂಥದ್ದು ಅವಕಾಶ. ಆಚೆ ಕಡೆ ಕ್ಯಾಮ್ರಾ ಇಟ್ಕೊಳಕ್ಕೇನೆ ಫುಲ್ ನಡಗಿಸುತ್ತೆ, ಫುಲ್ಲು ಕೋಲ್ಡ್ ಇದೆ. ಅದಕ್ಕೋಸ್ಕರ ಒಂದು ಗ್ಲೌಸ್ ತಗೊಂಡು ಆ ಕೈ ಗ್ಲೌಸ್ ಹಾಕೊಂಡು ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತಾ ಇರೋದು.
ನೋಡಿ ಇದು ಈ ಕಾರ್ಗಿಲ್ಲು ಲಡಾಖ್ ಪಾಕಿಸ್ತಾನ್ ಹಿಂಗೆ ಕನೆಕ್ಟ್ ಆಗತ್ತೆ. ಇಲ್ಲಿ ನದಿ ಏನು ಹರಿತಾ ಇದೆ, ಇದು ಚಂದ್ರಭಾಗ ಅಂತ ಹೇಳಿ, ಅದು ಪಾಕಿಸ್ತಾನಕ್ಕೆ ಹೋಗತ್ತೆ, ಚೀನಾಬ್ ಆಗ್ಬಿಡತ್ತೆ. ನೋಡಿ ಅಲ್ಲಿ ಅಟಲ್ ಟನಲ್ ಅಲ್ಲಿ ಕಾಣಿಸ್ತಾ ಇರುತ್ತೆ, ಹತ್ತರಿಂದ ತೋರಿಸ್ತೀನಿ. ಇಲ್ಲೊಂದು ಬ್ರಿಡ್ಜ್ ಇದೆ, ಸುತ್ತಮುತ್ತ ಬೆಟ್ಟಗಳು ಎಲ್ಲ ನಡಗಿಸ್ತಾ ಇದೆ, ಫ್ರೀಸ್ ಆಗ್ತಾ ಇದೆ. ಹಾ, ಎಷ್ಟು ನೋಡಿ ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಸ್ನೇಹಿತರೆ, ಈ ಬೆಟ್ಟ ಏನು ಕಾಣಿಸ್ತಾ ಇದೆ, ಈ ಬೆಟ್ಟನ ಕೊರೆದು 9.5 kilometers ಅಗಲ ಇರೋದು ಕೆಳಗಡೆ ಬೆಟ್ಟ ಬೇಸು. ಅಟಲ್ ಟನಲ್ಲು ಈ ಕಡೆಗೆ ಬಂದಿರೋದು, ಆ ಕಡೆಯಿಂದ ಈ ಕಡೆಗೆ ಬಂದಿರೋವಂಥದ್ದು. ನಮಗೆ ಇಲ್ಲಿ ಬೋರ್ಡ್ ಇದೆ ನೋಡಿ, ಇಲ್ಲಿಂದ ಡೆಲ್ಲಿನೇ 572, ಚಂಡೀಗಢ 331, ಶಿಮ್ಲಾ 281, ಮನಾಲಿ 33 kilometers. ಸ್ನೇಹಿತರೆ, ಇಲ್ಲಿ ಕೆಫೆ ಮಾಡಿದ್ದಾರೆ, ಹೋಟೆಲ್ ಕೆಫೆ ಅಂಥೇಳಿ. ಬಿಯರ್ ಶಾಪ್ ಇದೆ. ಹಾಂ, ಇಲ್ಲೆಲ್ಲ ಹಿಮದಲ್ಲಿ ಹೋಗಿ ಆಟ ಆಡ್ತಾ ಇದ್ದಾರೆ, ಇಲ್ಲೇ ಇರೋಕ್ಕಾಗ್ತಾ ಇಲ್ಲ, ಮೂತಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ. ನೋಡಿ ಸಖತ್ತಾಗಿದೆ ಸ್ನೇಹಿತರೆ. ಇದೇನೆ ಚಂದ್ರಭಾಗ ನದಿ, ಪಾಕಿಸ್ತಾನ ಕರ್ಕೊಂಡು ಹೋಗ್ತಾ ಇರೋದು, ಚೀನಾ ಭಾಗತೆ. ಹಾ, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ವೆಲ್ಕಮ್ಸ್ ಯು ಟು ಅಟಲ್ ಟನಲ್. ಪ್ರಾಜೆಕ್ಟ್ ದೀಪಕ್ ವೆಲ್ಕಮ್ಸ್ ಯು ಟು ಚಂದ್ರಾ ಬ್ರಿಡ್ಜ್. ಸ್ನೇಹಿತರೆ, ಮೈನಸ್ ಎಷ್ಟಿದೆಯೋ ಗೊತ್ತಿಲ್ಲ ಟೆಂಪರೇಚರು, ಕ್ಯಾಮ್ರಾ ಕೂಡ ಹಿಡಿಯಕ್ಕೆ ಆಗ್ತಾ ಇಲ್ಲ. ಸೂಪರ್ ಆಗಿದೆ ಮಾತ್ರ. ಸ್ನೇಹಿತರೆ, ಅಟಲ್ ಟನಲ್ನ ಈ ಭಾಗದಲ್ಲಿ ಇದ್ದೀವಿ, ಸುತ್ತ ಹಿಮ ಕವರ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಚಳಿ ಇದೆ. ಇಲ್ಲಿ ನಮ್ಮ ಗೂಗಲ್ ತೋರಿಸೋ ಪ್ರಕಾರ -4 degrees ಇದೆ, ಸುತ್ತ ಸ್ನೋ, ಅದಕ್ಕೋಸ್ಕರ ತುಂಬ ಫ್ರೀಸಿಂಗ್ ಆಗ್ತಾ ಇದೆ. ಅಲ್ಲಾದರೆ ಬಿಸಿಲಿತ್ತು ಸೊ ಲಾಂಗ್ ವ್ಯಾಲಿನಲ್ಲಿ. ಸೊ ಬನ್ನಿ ಇವಾಗ ಫ್ರಂಟ್ಗೆ ಹೋಗೋಣ, ಫ್ರಂಟ್ಗೆ ಹೋಗಿ ಹಂಗೆ ಹೊರಡೋಣ. ಸಿಕ್ಕಾಬಟ್ಟೆ ಮಾತಾಡೋಕ್ಕಾಗ್ತಾ ಇಲ್ಲ, ಕೈಯೆಲ್ಲ ಫುಲ್ ಎಲ್ಲ ಥರ ಹಿಮ ಗಟ್ಟದಂಗೆ, ಹೆಪ್ಪು ಗಟ್ಟದಂಗೆ ಆಗ್ಬಿಟ್ಟಿದೆ. ಗ್ಲೌಸ್ ಹಾಕಿದ್ರೂ ಆಗಲ್ಲ. ಸ್ನೇಹಿತರೆ, ಇದು ಅಟಲ್ ಟನಲ್ನ ಇನ್ನೊಂದು ಭಾಗ. ಸ್ನೇಹಿತರೆ, ಚಂದ್ರಭಾಗ ನದಿ ಅಥವಾ ಚೀನಾಬ್, ಚಂದ್ರಭಾಗ ನದಿ ಪಾಕಿಸ್ತಾನಕ್ಕೆ ಹರಿದು ಚೀನಾಬ್ ಆಗೋ ನದಿಯನ್ನು ನೀವು ಕಣ್ಣಲ್ಲಿ ನೋಡಿದ್ರಿ, ತುಂಬ ಜನ ನೋಡಿರಲಿಲ್ಲ ಅಂತ ಅಂದ್ಕೊಂಡು ಈ ನದಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಿದೆ. ಹಾಗೆ ಹಿಮಾಲಯದ ಹಿಮದ ರಾಶಿಯನ್ನು ಕೂಡ ನೋಡಿದಿರಿ, ಸವಿದಿದ್ದೀರಿ, ನೀವು ನನ್ನ ಜೊತೆ ಗಾಡಿನಲ್ಲಿ ಬಂದಂಥ ಅನುಭವ ನಿಮಗೂ ಆಗಿದೆ ಅಂತ ಅಂದ್ಕೊಳ್ತಾ, ಮುಂದಿನ ಭಾಗದಲ್ಲಿ ಪ್ರಪಂಚದ ಅತಿ ಎತ್ತರದ ಹಾಗೂ ಏಷ್ಯಾದ ಅತಿ ಉದ್ದನೆಯ ಅಟಲ್ ಟನಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಅಟಲ್ ಟನಲಲ್ಲಿ ಒಂದು ರೌಂಡನ್ನು ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರತ್ತೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಧನ್ಯವಾದಗಳು.